ವಿ ನೆಟ್ವರ್ಕ್ ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಮುಸಲ್ಮಾನ್ ಯುವಕ ಯುವತಿಯರು ಮುಖ್ಯವಾಹಿನಿಗೆ ಬರುವುದು ಅವಶ್ಯಕವಾಗಿದೆ ಎಂದು ಮೌಲಾನಾ ಸಲೀಂ ಸಾಬ್ ಹೇಳಿದರು. ಅವರು ಇಂದು ಹುಕ್ಕೇರಿ ನಗರದಲ್ಲಿ ಜಮಾಯತ್ ಉಲ್ಮಾ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡ ಹಜರತ್ ಮೊಹಮ್ಮದ್ ಪೈದಾಯಿಶ್ ಸೇ ವಿಲಾಸ್ ತಕ್ಕ ಎಂಬ ಗ್ರಂಥ ಕುರಿತು ಜರುಗಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿ, ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳ ಮುಸಲ್ಮಾನ್ ಯುವಕ ಯುವತಿಯರು ಉತ್ಸುಕತೆಯಿಂದ ಪರೀಕ್ಷೆಯಲ್ಲಿ ಭಾಗವಹಿಸಿ ಒಳ್ಳೆಯ ಅಂಕದೊಂದಿಗೆ ನಗದು ಬಹುಮಾನ ಪಡೆದಿದ್ದಾರೆ. ಧರ್ಮದ ದಾರಿಯಲ್ಲಿ ಜಾತಿ ಮತಭೇದವಿಲ್ಲದೆ ಎಲ್ಲರೂ ಪರಸ್ಪರ ಭಾವೈಕ್ಯತೆಯಿಂದ ಬದುಕುವ ದಾರಿ ತೋರುವ ಉದ್ದೇಶದಿಂದ ಈ ರೀತಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಆಜ್ ಹುಕ್ಕೇರಿ ತಾಲೂಕೆ ಮೇ ಸೀರತ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೆ ಮುತಾಲ್ಲಿಕ್ ಕಾಂಪಿಟಿಷನ್ ರಖಾ ಗಯಾ ಥಾ. ಬಡಿ ತಾದಾದ್ ಮೇ ಹಮಾರಿ ಬಹನೆ ಔರತೆ ನೌಜವಾನ್ ಬಚ್ಚೆ بلکہ بڑی عمر کے لوگ بھی شریک تھے. ان کے تاثرات سے ہمیں خود اندازہ ہوا کہ انہوں نے ارادہ کیا کہ ہم اپنی زندگی کو نبی صلی اللہ علیہ وسلم کے مطابق بنائیں گے. چونکہ ہمارے نبی تمام دنیا کے لیے آئے تھے, تمام انسانوں کے لیے آئے تھے, آپ نے پیار کا, انسانیت کا سبق سکھایا. تو یہاں جتنی بہنیں آئی, بھائی آئے جنہوں نے کتابیں پڑھی, کمپٹیشن میں شریک ہوئے, ایگزام دیا, انعام دیے گئے ان کو, انہوں نے اب ارادہ کیا کہ ہم اس ملک میں رہتے ہوئے انسانوں کے ساتھ, انسانوں کے ساتھ, انسانیت کے ساتھ رہیں گے, پیار و محبت کو پھیلائیں گے. ہمیں یہی سکھایا گیا کہ ہم اپنا کرتوے اخلاق کی شکل میں دکھائیں اور بتائیں. تو بہت اچھا آج پروگرام رہا. ویدی کے میلے مولانا گڑادا سلیم ناڈوی, ساجد عبداللہ, اپروج ارشاد, ಹಾಜಿಗಳಾದ ಫಜಿಲ್, ಅಲ್ಲಾಹುದ್ದೀನ್, ಯಾಶೀರ್, ಖಾಜಾ ಯುನುಸ್ ಉಪಸ್ಥಿತರಿದ್ದರು. ನಂತರ ಗಣ್ಯರು ಪ್ರತಿಭಾವಂತ ವಿದ್ಯಾರ್ಥಿ ಮತ್ತು ಯುವಕ ಯುವತಿಯರಿಗೆ ಪಾರಿತೋಷಕ ಮತ್ತು ಬಹುಮಾನ ನೀಡಿ ಗೌರವಿಸಲಾಯಿತು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಪ್ರೋಜ್ ನವಾಜ್, ಕರ್ನಾಟಕದ ಜಮೀಯತ್ ಉಲ್ಮಾ ಸಂಸ್ಥೆ ವತಿಯಿಂದ ಯುವಕ ಯುವತಿಯರಿಗೆ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮೇಲಿಂದ ಮೇಲೆ ನಡೆಸಲಾಗುವುದು. ಇದರ ಪ್ರಯೋಜನ ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಬಲ್ಕೆ ಪ್ರೈಸಸ್ ರಖೆಂಗೆ ತೋ ಆಗೇ ಭಿ ಮೆಹನತ್ ಕರೆಂಗೆ ಹಮಾರ ಆಗೆ ಕಾ ವ್ಯೂ ಭಿ ಹೈ ಕಿ ಹಮ್ ಇನ್ಕೋ ಇಸ್ ತರಹ ಕಿತಾಬೋ ಸೆ ಜೋಡೆ ರಖೆಂಗೆ ಆಗೇ. ಅಭಿ ಹಮ್ನೆ ಏಕ ಸೀರತ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾ ಕಾಂಪಿಟಿಷನ್ ರಖಾ, ಇಸ್ ತರಹ ಹಮ್ ಮೌಕಾ ಬಮೌಕಾ ಜೈಸಾ ಭಿ ಮೌಕಾ ಆಯೇಗಾ ಉಸ್ಕೆ ಹಿಸಾಬ್ ಸೆ ಹಮ್ ಆಗೇ ಭಿ ಕಾಂಪಿಟಿಷನ್ಸ್ ರಖತೇ ರಹೆಂಗೆ ತಾಕಿ ಹಮಾರೇ ಯೂತ್ ಜೊ ಹೈ ಉನ್ಕಾ ಫ್ಯೂಚರ್ ಅಚ್ಛಾ ಹೋ, ಇಸ್ ಮುಲ್ಕ್ ಮೇ ಅಚ್ಛೇ ಅಖ್ಲಾಕ್ ಕೆ ಸಾಥ್ ಜಿಯೇ, انسان انسانیت کے ساتھ جیئیں, ان کے اندر انسانیت پیدا ہو, اخلاق پیدا ہو. ಈ ಸಂದರ್ಭದಲ್ಲಿ ಹುಕ್ಕೇರಿ ನಗರದ 11 ಜಮಾಯತ್ ಸದಸ್ಯರಾದ ಸಲೀಂ ನದಾಬ್, ಮೊಮಿನ್ ನದ್ದಾದಾ, ಇರ್ಷಾದ್ ಮೊಕಾಸಿ, ಡಿ ಆರ್ ಖಾಜಿ, ಕೇಸರ್ ಮೊಕಾಸಿ, ಫಾರೂಕ್ ಮುಲ್ಲಾ, ನಿಜಾಮುದ್ದೀನ್ ವಾಚ್ಮೇಕರ್, ಮುಬಾರಕ್ ಬೇಪಾರಿ, ರುಕ್ಮುದ್ದೀನ್ ಮುಲ್ಲಾ, ನಾಸಿರ್ ಸುತಾರ್, ಅಬ್ದುಲ್ ಮಕಾನ್ದಾರ್, ಫಯಾಜ್ ಮುಲ್ಲಾ, ಅಶ್ಫಾಕ್ ಖಾಜಿ, ಇರ್ಫಾನ್ ಮೊಮಿನ್ ದಾದಾ, ಮುಬಾರಕ್ ಬೇಪಾರಿ ಮೊದಲಾದವರು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೊತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.